ನಮಸ್ಕಾರ. ಅನ್ನಪೂರ್ಣ ನರ್ಸರಿಯ ಯೂಟ್ಯೂಬ್ ಚಾನೆಲ್ನ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾನಿಂದು ಚಕ್ಕೋತದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಚಕ್ಕೋತದ ವೈಜ್ಞಾನಿಕ ಹೆಸರು ಸಿಟ್ರಸ್ ಮ್ಯಾಕ್ಸಿಮಾ. ಇದು ಲಿಂಬೆ, ಕಿತ್ತಳೆ, ಮುಸುಂಬಿ ಹಣ್ಣುಗಳ ಜಾತಿಗೆ ಸೇರಿದ್ದು ಗಾತ್ರದಲ್ಲಿ ದೊಡ್ಡದಾಗಿದೆ. ಪ್ರದೇಶದಿಂದ ಪ್ರದೇಶಕ್ಕೆ ವಿವಿಧ ತಳಿಗಳು ಕಂಡುಬರುತ್ತದೆ. ಚೆನ್ನಾಗಿ ಬೆಳೆದ ಸಸಿಯಿಂದ 100 ರಿಂದ 200 ಕಾಯಿ ತನಕ ಪಡೆಯಬಹುದು. ಕಾಯಿಗಳು ಚೆನ್ನಾಗಿ ಬಲಿತಾಗ ಕಡು ಹಸಿರು ಬಣ್ಣದಿಂದ ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈ ಚಕ್ಕೋತ ಗಿಡಗಳು ಸಾಮಾನ್ಯವಾಗಿ 10 ಅಡಿಗಳಿಗಿಂತಲೂ ಮೀರಿ ಬೆಳೆಯುತ್ತದೆ. ಸಕ್ಕರೆ ಕಂಚಿ, ಸಿಹಿ ಕಂಚಿ, ಪೊಮೆಲೋ ಎನ್ನುವ ಹೆಸರುಗಳು ಇವೆ. 2 ಅಡಿ ಉದ್ದಗಲದ ಹೊಂಡಗಳಲ್ಲಿ ಕಳಿತ ಗೊಬ್ಬರ ಮಿಶ್ರಿತ ಮಣ್ಣನ್ನು ಹಾಕಿ ಗಿಡವನ್ನು ನೆಡಬೇಕು. ತೇವಾಂಶ ಮಿಶ್ರಿತ ಮಣ್ಣಾಗಿದ್ದರೆ ವಾರಕ್ಕೊಮ್ಮೆ ನೀರುಣಿಸಿದರೆ ಸಾಕು. ಹಾಗೆಯೇ ಶುಷ್ಕ ಪ್ರದೇಶವಾಗಿದ್ದರೆ ದಿನವೂ ನೀರುಣಿಸಿ ಬೆಳೆಸಬೇಕು. ಚಕ್ಕೋತ ಗಿಡಗಳು ನಮ್ಮಲ್ಲೂ ಬೆಳೆಸಿಕೊಳ್ಳಬಹುದಾ ಎನ್ನುವ ನಿಮ್ಮ ಸಂಶಯಕ್ಕೆ ಉತ್ತರ ಖಂಡಿತವಾಗಿಯೂ. ಲಿಂಬೆ, ಕಿತ್ತಳೆ, ಮುಸುಂಬಿ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲಿ ಈ ಚಕ್ಕೋತವನ್ನು ಕೂಡ ಬೆಳೆಸಿಕೊಳ್ಳಬಹುದು. ವಿಟಮಿನ್ ಸಿ ಹೇರಳವಾಗಿದ್ದು ಹುಳಿ ಸಿಹಿ ಎರಡೂ ರುಚಿಗಳನ್ನು ಹೊಂದಿದೆ. ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಹೊಂದಿದ್ದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ನಾರಿನಂಶ ಯುಕ್ತ ಹಣ್ಣು, ಆದುದರಿಂದ ಜೀರ್ಣಾಂಗ ವ್ಯೂಹಕ್ಕೆ ಉತ್ತಮ. ಮೆದುಳಿನ ಆರೋಗ್ಯ ಹಾಗೂ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಕಸಿ ಗಿಡಗಳು 3ನೇ ವರ್ಷದಲ್ಲಿ ಫಲ ನೀಡಲಾರಂಭಿಸುತ್ತದೆ. ಕಸಿ ಗಿಡಗಳು ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲಿ ಲಭ್ಯವಿದೆ. ಚಕ್ಕೋತದ ತೊಳೆಗಳನ್ನು ಹಾಗೆಯೇ ತಿನ್ನಬಹುದು ಅಥವಾ ಉಪ್ಪು ಖಾರ ಹಾಕಿಕೊಂಡು ಕೂಡ ತಿನ್ನಬಹುದು. ಚಕ್ಕೋತದ ಗಿಡಗಳನ್ನು ಬಿಸಿಲಿನಲ್ಲಿ ನೆಡಬೇಕು. ಹಾಗೆಯೇ ಸಣ್ಣ ಪುಟ್ಟ ರೋಗಗಳಿದ್ದಲ್ಲಿ ಬೇವಿನ ಎಣ್ಣೆಯನ್ನು ಸಿಂಪಡಿಸುವ ಮೂಲಕ ಹತೋಟಿಗೆ ತರಬಹುದು. ಬೇವಿನ ಎಣ್ಣೆಯನ್ನು ಸಿಂಪಡಿಸುವ ವಿಧಾನವನ್ನು ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಚಕ್ಕೋತದ ಬಗ್ಗೆಯ ಸಂಪೂರ್ಣವಾದ ಮಾಹಿತಿ ನಿಮ್ಗಿಷ್ಟವಾಯ್ತಲ್ಲ? ಹಾಗಾದ್ರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾದ್ರೆ ಕೂಡಲೇ ಮಾಡಿ. ಧನ್ಯವಾದಗಳು.